ಸ್ಟೂಡೆಂಟ್ಸ್ ಇಲ್ಲಿ ವ್ಯಾಲ್ಯೂ ಆಡೆಡ್ ಗೆ ಸ್ಟೇಟ್ಮೆಂಟ್ ಗೆ ನನ್ನ ಹತ್ರ ಒಂದು ಕ್ವೆಶ್ಚನ್ ಇದೆ ಅದನ್ನ ಹೆಂಗ್ ಸಾಲ್ವ್ ಮಾಡೋದು ವಿತ್ ದ ಹೆಲ್ಪ್ ಆಫ್ ದಿಸ್ ಏನೋ ಈ ಪ್ರೊಫಾರ್ಮಾ ಇಂದಾನೆ ಸಾಲ್ವ್ ಮಾಡ ಓಕೆನಾ ಕ್ವೆಶ್ಚನ್ ಓದ್ಬಿಡ್ತೀನಿ ನೋಡ್ರಿ ದಿ ಫಾಲೋಯಿಂಗ್ ಈಸ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಎಫ್ ಲಿಮಿಟೆಡ್ ಫ್ರಮ್ ವಿಚ್ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಗ್ರಾಸ್ ವ್ಯಾಲ್ಯೂ ಆಡೆಡ್ ಸ್ಟೇಟ್ಮೆಂಟ್ ಗ್ರಾಸ್ ವ್ಯಾಲ್ಯೂ ಆಡೆಡ್ ಸ್ಟೇಟ್ಮೆಂಟ್ ಕೇಳಿರೋದೇನೋ ಗ್ರಾಸ್ ವ್ಯಾಲ್ಯೂ ಆಡೆಡ್ ಸ್ಟೇಟ್ಮೆಂಟ್ ಅಂಡ್ ರಿಕನ್ಸೈಲ್ ದ ಸೇಮ್ ವಿತ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಪಿಬಿಟಿ ಅಂತ ಹೇಳಿದ್ದಾರೆ ಏನೇನ್ ಕೊಟ್ಟಿದ್ದಾನೆ ಅಂದ್ರೆ ಇನ್ಕಮ್ಸ್ ಸೇಲ್ಸ್ 28,500 ಅದರ್ ಇನ್ಕಮ್ 750 ಟೋಟಲ್ 29,250 ಎಕ್ಸ್ಪೆಂಡಿಚರ್ ಆಪರೇಟಿಂಗ್ ಕಾಸ್ಟ್ ಎಕ್ಸೈಸ್ ಡ್ಯೂಟಿ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಇಂಟ್ರೆಸ್ಟ್ ಆನ್ 12% ಡಿಬೆಂಚರ್ಸ್ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಡಿಪ್ರಿಸಿಯೇಷನ್ 250 ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಟ್ಯಾಕ್ಸ್ ಪ್ರಾವಿಷನ್ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಟ್ರಾನ್ಸ್ಫರ್ ಟು ರಿಪ್ಲೇಸ್ಮೆಂಟ್ ರಿಸರ್ವ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಡಿವಿಡೆಂಡ್ 50 ಅಂಡ್ ರಿಟೈನ್ಡ್ ಅರ್ನಿಂಗ್ಸ್ ಇಸ್ 100 ಅಂತ ಹೇಳ್ತಾರೆ ಇದು ಇನ್ಕಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಇನ್ಕಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಗ ಎ ವೆರಿ ಸಿಂಪಲ್ ಈ ಪ್ರೊಫಾರ್ಮಾ ನೋಡಿ ಏನಾದ್ರೂ ಐಟಮ್ಸ್ ಇದೆಯಾ ಹಾಕಿ ಇಲ್ಲ ಅಂದ್ರೆ ಬೇಡ ಓಕೆನಾ ಈಗ ಈ ಅಡ್ಜಸ್ಟ್ಮೆಂಟ್ಸ್ ಈ ಇನ್ಕಮ್ ಸ್ಟೇಟ್ಮೆಂಟ್ ಗೆ ಕೆಲವು ಅಡ್ಜಸ್ಟ್ಮೆಂಟ್ಸ್ ಇದೆ ನೋಟ್ ಇದೆ ಏನಂತ ಹೇಳ್ತಾ ಇದ್ದೇನೆ ಅಂದ್ರೆ ಈಗ ಫಸ್ಟ್ ಸ್ಟಾರ್ಟಿಂಗ್ ಇಂದ ಹೋಗೋಣ ಸೇಲ್ಸ್ ಎಷ್ಟು ಅಂತ ಹೇಳ್ತಾ ಇದ್ದಾನೆ ಅಂದ್ರೆ 28,500 ಅಂತ ಹೇಳ್ತಾ ಇದ್ದಾನೆ ಕರೆಕ್ಟಾ ಅಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಏನೂ ಇಲ್ಲ ಅದಕ್ಕೆ 28,500 ಅಂತ ಕರೆದಿದೆ ಕ್ಲಿಯರ್ ಇದಕ್ಕೆ ಅಡ್ಜಸ್ಟ್ಮೆಂಟ್ ಒಂದಿದೆ ನೋಡ್ಕೊಳ್ಳಿ ಆಪರೇಟಿಂಗ್ ಕಾಸ್ಟ್ ಸಾರಿ ಸೇಲ್ಸ್ ಆರ್ ನೆಟ್ ಆಫ್ಟರ್ ಡಿಡಕ್ಟಿಂಗ್ ಡಿಸ್ಕೌಂಟ್ ರಿಟರ್ನ್ ಅಂಡ್ ಸೇಲ್ಸ್ ಟ್ಯಾಕ್ಸ್ ಅಂದ್ರೆ ಸೇಲ್ಸ್ ಅಲ್ಲಿ ಸೇಲ್ಸ್ ರಿಟರ್ನ್ ಮತ್ತೆ ಡಿಸ್ಕೌಂಟ್ ಎಲ್ಲ ಮೈನಸ್ ಮಾಡಿದ್ಮೇಲೆ ಕೊಟ್ಟಿರೋದು ಅಂತ ಹೇಳ್ತಾರೆ ನೋ ಪ್ರಾಬ್ಲಮ್ ನೆಕ್ಸ್ಟ್ ಏನಿದೆ ಅದರ್ ಇನ್ಕಮ್ ಅಂತ ಇದೆ ಅದರ್ ಇನ್ಕಮ್ ಎಷ್ಟಿದೆ ಅಂತ ಹೇಳಿದ್ರೆ 250 ರುಪೀಸ್ ಇದೆ ಎಷ್ಟಿದೆ 250 ರುಪೀಸ್ ಇಲ್ಲ 250 ಅಲ್ಲ 750 ರುಪೀಸ್ ಇದೆ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಆಪರೇಟಿಂಗ್ ಕಾಸ್ಟ್ ಅಂತ ಹೇಳ್ತಾರೆ ನೋಡಿ ಆಪರೇಟಿಂಗ್ ಕಾಸ್ಟ್ ಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಆಪರೇಟಿಂಗ್ ಕಾಸ್ಟ್ ಇನ್ಕ್ಲೂಡ್ಸ್ 10,200 ಆಸ್ ವೇಜಸ್ ಸ್ಯಾಲರೀಸ್ ಅಂಡ್ ಅದರ್ ಬೆನಿಫಿಟ್ಸ್ ಟು ಎಂಪ್ಲಾಯೀಸ್ ಅಂತ ಹೇಳ್ತಾ ಇದ್ದಾನೆ ನೋಡಿ ಆಪರೇಟಿಂಗ್ ಕಾಸ್ಟ್ ನಮ್ಮ ಹತ್ರ ಟೋಟಲ್ 25,600 ಇದೆ ಅದರಲ್ಲಿ 10,200 ಟುವರ್ಡ್ಸ್ ವೇಜಸ್ ಸ್ಯಾಲರೀಸ್ ಯಾರು ಕೊಡೋದಿದು ಎಂಪ್ಲಾಯೀಸ್ ಕೊಡ್ತಾ ಇರೋದ್ರಿಂದ ನಾವೇನ್ ಮಾಡ್ತೀವಿ ಇಲ್ಲಿ ವೇಜಸ್ ಸ್ಯಾಲರೀಸ್ 10,200 ರುಪೀಸ್ ನ ನಾವೇನ್ ಮಾಡ್ತೀವಿ ಇಲ್ಲ ಹಾಕ್ಬಿಡ್ತೀವಿ ಟುವರ್ಡ್ಸ್ ಎಂಪ್ಲಾಯೀಸ್ ಗೆ ಹಾಕ್ತೀವಿ ಅಲ್ಲಿಗೆ 25,600 ಅಲ್ಲಿ ಅಪ್ಲೈ ಮಾಡಿರ್ತಕ್ಕಂಥದ್ದು ವೇಜಸ್ ಸ್ಯಾಲರಿ ಎಂಪ್ಲಾಯಿ ಕೊಟ್ಟಿರೋದು 10,200 ಆದ್ರೆ ಇನ್ನ ಉಳಿದಂತೆ 15,400 ರುಪೀಸ್ ಏನ್ ಮಾಡ್ತೀವಿ ನಾವು ಆಪರೇಟಿಂಗ್ ಕಾಸ್ಟ್ ಅಥವಾ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಲ್ಲಿ 15,400 ರುಪೀಸ್ ನ ಇಲ್ಲ ನೋಡಿ ಇಲ್ಲಿ 25,600 ಅಲ್ಲಿ 10,200 ಹೋದ್ರೆ ಎಷ್ಟು ಬರುತ್ತೆ ಇಲ್ಲ ಅಂದ್ರೆ 15,400 ರುಪೀಸ್ ಬರುತ್ತೆ ಕ್ಲಿಯರ್ ವೆರಿ ಗುಡ್ ನೆಕ್ಸ್ಟ್ ಪಾಯಿಂಟ್ ಎಕ್ಸೈಸ್ ಡ್ಯೂಟಿ ನೋಡಿ ಎಕ್ಸೈಸ್ ಡ್ಯೂಟಿ ಇಲ್ಲಿ ಇದೆಯಾ ಅಂದ್ರೆ ಎಸ್ ಇದೆ ಸೊ ಅದು ಕೂಡ ಪರ್ಚೇಸ್ ಮಾಡಬೇಕಾದ್ರೆ ಮೆಟೀರಿಯಲ್ಸ್ ನ ನಾವು ಬೇರೆ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಗೆ ಅಥವಾ ವಿತ್ ಇನ್ ದ ಸ್ಟೇಟ್ ಆದ್ರೆ ಅಥವಾ ಯಾವ್ದಾದ್ರು ಇದ್ ಮಾಡಿದಾಗ ಬೇರೆ ದೇಶದಿಂದ ಅಥವಾ ಒಂದು ಊರಿಂದ ಇನ್ನೊಂದಿಗೆ ತಾವು ಗೂಡ್ಸ್ ಅನ್ನ ತರಿಸಿಕೊಂಡಾಗ ಎಕ್ಸೈಸ್ ಡ್ಯೂಟಿನ ಹಾಕ್ತೀವಿ ಅದು ಎಷ್ಟಿದೆಯಪ್ಪ ಅಂದ್ರೆ 1,700 ರುಪೀಸ್ ಇದೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಯಾವಾಗ ಕೊಡ್ತಾರೆ ಯಾರು ಕೊಡ್ತಾರೆ ಅಂದ್ರೆ ಬಿಸ್ನೆಸ್ ಪೀಪಲ್ ಕೊಡ್ತಾರೆ ಎಷ್ಟು ಟೈಮ್ ಕೊಡ್ತಾರೆ ಮ್ಯಾಕ್ಸಿಮಮ್ ಒಂದು ವಾರದಿಂದ 15 ದಿನ ಕೊಡ್ತಾರೆ ಅದು ವರ್ಕಿಂಗ್ ಕ್ಯಾಪಿಟಲ್ ದೋಸ ತಗೊಳ್ಳೋದ್ರಿಂದ ಅದನ್ನ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ 100 ರುಪೀಸ್ ಅಂತ ಹಾಕ್ತೀವಿ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ 12% ಡಿಬೆಂಚರ್ಸ್ ಅಂತ ಹೇಳ್ತಾ ಡಿಬೆಂಚರ್ಸ್ ಅಂದ್ರೆ ನಮಗೆ ಯಾರು ಫೈನಾನ್ಸ್ ಪ್ರೊವೈಡ್ ಮಾಡಿರ್ತಾರೆ ಅವರು ಕೊಡ್ತಾರಂತಕ್ಕಂಥದ್ದಾಗಿರೋದ್ರಿಂದ ನಾನು ಇಂಟ್ರೆಸ್ಟ್ ಆನ್ 12% ಡಿಬೆಂಚರ್ಸ್ಗೆ
1,150 rupees ಕೊಡ್ತಾ ಇದ್ದಾರೆ ಅಲ್ಲಿಗೆ ಇದೆಲ್ಲ ಆಯ್ತು ನಮಗೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಂತು ಡಿಪ್ರಿಸಿಯೇಷನ್ ಇದೆ 250 rupees ಎಲ್ಲ ಹಾಕ್ತೀವಿ ರಿಪ್ಲೇಸ್ಮೆಂಟ್ ಅಲ್ಲಿ ಹಾಕ್ತೀವಿ ಕರೆಕ್ಟಾ ಅವಾಗಲೇ ಹೇಳಿದ್ದೆ ಯಾಕೆಂದ್ರೆ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಿ ನಾವು ಯೂಶುವಲ್ ಆಗಿ ಎಲ್ಲ ಹಾಕ್ತೀವಿ ರಿಪ್ಲೇಸ್ಮೆಂಟ್ ಗೆ ಯೂಸ್ ಮಾಡ್ತೀವಿ ಬರ್ತಕ್ಕಂತದ್ದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಗುತ್ತೆ ಟ್ಯಾಕ್ಸ್ ಪ್ರಾವಿಷನ್ ನೋಡಿ ಟ್ಯಾಕ್ಸ್ ಪ್ರಾವಿಷನ್ ಅಲ್ಲಿ ಎರಡು ಪಾಯಿಂಟ್ ಇದೆ ಒಂದು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇನ್ಕ್ಲೂಡ್ಸ್ 70 rupees ಆಸ್ ಡೆಫರ್ಡ್ ಟ್ಯಾಕ್ಸಸ್ ಅಂತ ಹೇಳ್ತಾರೆ ಏನಂತ ಹೇಳ್ತಿದ್ದಾನೆ ಡೆಫರ್ಡ್ ಟ್ಯಾಕ್ಸಸ್ ಅಂತ ಹೇಳಿ ಹಾಗಾದ್ರೆ ಡೆಫರ್ಡ್ ಟ್ಯಾಕ್ಸಸ್ ಅಂದ್ರೆ ಗವರ್ನಮೆಂಟ್ ಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಕೊಡ್ತಾ ಇರತಕ್ಕಂಥದ್ದು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಕೊಡ್ತಾ ಇರತಕ್ಕಂಥದ್ದು 270ನಲ್ಲಿ 70 ಡೆಫರ್ಡ್ ಟ್ಯಾಕ್ಸ್ ಅಂತೆ ಇನ್ನ 200 ಏನಾಗುತ್ತೆ ಅಂದ್ರೆ ಟ್ಯಾಕ್ಸ್ ಗೆ ಅಂತ ಕೊಡ್ಬೇಕು ಕರೆಕ್ಟಾ ಇನ್ನ 70 rupees ಡೆಫರ್ಡ್ ಟ್ಯಾಕ್ಸ್ ಡೆಫರ್ಡ್ ಟ್ಯಾಕ್ಸ್ ಅಸೆಟ್ ಆಗಿ ಉಳಿಯೋದ್ರಿಂದ ಅದು ಎಕ್ಸ್ಪ್ಯಾನ್ಷನ್ ಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಡೆಫರ್ಡ್ ಟ್ಯಾಕ್ಸ್ 70 rupees ನ ಇಲ್ಲ ಓಕೆನಾ ಅಲ್ಲಿಗೆ ಟ್ಯಾಕ್ಸ್ ಪ್ರಾವಿಷನ್ ಆಯ್ತು ನೆಕ್ಸ್ಟ್ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬೇಕಾಗಿಲ್ಲ ಟ್ರಾನ್ಸ್ಫರ್ ಟು ರೀಪ್ಲೇಸ್ಮೆಂಟ್ ರಿಸರ್ವ್ ಅಂತ ಇದೆ ಸೊ ರೀಪ್ಲೇಸ್ಮೆಂಟ್ ರಿಸರ್ವ್ ಗೆ ಅಂತ ಹೇಳಿ ಎಷ್ಟಾಗ್ತಾ ಇದೀವಿ 30 rupees ಆಗ್ತಾ ಇದೆ ನೆಕ್ಸ್ಟ್ ಬ್ಯಾಲೆನ್ಸ್ ಪ್ರಾಫಿಟ್ 150 rupees ಇದೆಯಂತೆ ಅದರಲ್ಲಿ ಯಾರು ಕೊಡ್ತಾ ಇದೀವಿ ಡಿವಿಡೆಂಡ್ ಕೊಡ್ತಾ ಇದೀವಿ ಎಷ್ಟು ಡಿವಿಡೆಂಡ್ ಕೊಡ್ತಾ ಇದೀವಿ ಅಂದ್ರೆ 50 rupees ಕೊಡ್ತಾ ಇದೀವಿ ಸರ್ ಯಾಕೆ ಸರ್ ಡಿವಿಡೆಂಡ್ ಇಲ್ಲ ಹಾಕಿದ್ರಿ ಅಂದ್ರೆ ನಮ್ಗೆ ಯಾರಪ್ಪ ಫೈನಾನ್ಸ್ ಕೊಟ್ಟಿರೋದು ಅಂದ್ರೆ ಶೇರ್ ಹೋಲ್ಡರ್ಸ್ ಕೊಟ್ಟಿರ್ತಾರೆ ಡಿಬೆಂಚರ್ಸ್ ಕೊಟ್ಟಿರ್ತಾರೆ ಬ್ಯಾಂಕ್ ನವರು ಸಾಲ ಕೊಟ್ಟಿರ್ತಾರೆ ಅವ್ರು ಕೊಡುವಂತ ಡಿವಿಡೆಂಡ್ಸ್ ಇಂಟ್ರೆಸ್ಟ್ ಎಲ್ಲ ಕೂಡ ಏನ್ ಮಾಡ್ತೀವಿ ನಾವು ವ್ಯಾಲ್ಯೂ ಅಪ್ಲೈಡ್ ಅಲ್ಲಿ ಎಷ್ಟು ದುಡ್ಡು ಕೊಟ್ಟಿದೀವಿ ಅವ್ರಿಗೆಲ್ಲ ಅಂತ ತೋರಿಸಬೇಕಾಗುತ್ತೆ ಓಕೆನಾ ಇನ್ನ ಏನಾದ್ರೂ ಇದೆಯಾ ಅಂತ ಹೇಳಿದ್ರೆ ಇವೇನು ಇಲ್ಲ ಮೂರನೇ ಅಡ್ಜಸ್ಟ್ಮೆಂಟ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಈಸ್ ಟೆಂಪರರಿ ಸೋರ್ಸ್ ಆಫ್ ಫೈನಾನ್ಸ್ ಅಂತ ಹೇಳಿರೋದ್ರಿಂದ ಅದೇನು ಬರೋದಿಲ್ಲ ಓಕೆನಾ ಇಷ್ಟು ಏನಾಯ್ತು ಅಡ್ಜಸ್ಟ್ಮೆಂಟ್ಸ್ ಆಯ್ತು ಪ್ರಾಬ್ಲಮ್ ಮುಗಿಯಿತು ಈಗೇನ್ ಮಾಡ ಅಂತ ಹೇಳಿದ್ರೆ ಎಲ್ಲ ಟೋಟಲ್ ಮಾಡೋಣ ಟೋಟಲ್ ಮಾಡಿದ್ರೆ ಎಷ್ಟೆಷ್ಟು ಬರುತ್ತೆ ಅಂತ ನೋಡೋಣ ಎಷ್ಟು ಬರುತ್ತೆ ಅಂದ್ರೆ 15,400 ಪ್ಲಸ್ 100 ಪ್ಲಸ್ 1,700 is equals to 17,200 ಈಗ 28,500 ಅಲ್ಲಿ 17,200 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 11,300 ಬರುತ್ತೆ ಎಕ್ಸ್ಟ್ರಾಡಿನರಿ ಐಟಮ್ಸ್ ಇಲ್ಲ ಕರೆಕ್ಟಾ ಹಾಗಾದ್ರೆ ಟೋಟಲ್ ಎಷ್ಟು ಬರುತ್ತೆ 12,050 rupees ಬರುತ್ತೆ ಅಲ್ಲಿಗೆ ಟೋಟಲ್ ಎಷ್ಟು ಪ್ರಾಫಿಟ್ ಎಷ್ಟು ವ್ಯಾಲ್ಯೂ ಆಡ್ ಮಾಡಿದೀವಿ ಅಂದ್ರೆ 12,050 rupees ಅಷ್ಟು ವ್ಯಾಲ್ಯೂನ ಆಡ್ ಮಾಡಿದ್ವಿ ಈಗ ಆಡ್ ಮಾಡಿರ್ತಕ್ಕಂತ ವ್ಯಾಲ್ಯೂ 12,050 ಏನಿದೆ ಅದನ್ನ ಯಾವ್ದಾವ್ದು ಖರ್ಚು ಮಾಡಿದೀವಿ ಅನ್ನೋದು ಕ್ಲಿಯರ್ ಆಗಿದೆ ಹೌದಾ ಇದರಲ್ಲಿ ಎಲ್ಲಾ ಬರ್ದಿದೀವಿ ಒಂದ್ ಪಾಯಿಂಟ್ ಬಿಟ್ಟಿದೀವಿ ಅದು ಏನಪ್ಪ ಅದು ಅಂತ ಹೇಳಿದ್ರೆ ರೀಟೈನ್ಡ್ ಅರ್ನಿಂಗ್ಸ್ ಅಂತ ಹೇಳಿ ಏನದು ರೀಟೈನ್ಡ್ ಅರ್ನಿಂಗ್ಸ್ ಅಂದ್ರೆ ಸರ್ಪ್ಲಸ್ ಪ್ರಾಫಿಟ್ಸ್ ಪ್ರಾಫಿಟ್ಸ್ ಎಲ್ರಿಗೂ ಕೊಟ್ಟು ಟ್ಯಾಕ್ಸ್ ಗಿಕ್ಸ್ ಎಲ್ಲ ಕೊಟ್ಟು ಆದ್ಮೇಲಿಂದ ಉಳಿಯುವಂತ ಪ್ರಾಫಿಟ್ ನ ನಾವ್ ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಗೆ ಅಂತ ಯೂಸ್ ಮಾಡ್ಕೊಳ್ಳೋದ್ರಿಂದ 100 rupees ಅನ್ನ ಇಲ್ಲಿ ಹಾಕೊಳ್ತೀವಿ ಓಕೆನಾ ಈಗ ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 15,400 ಬರುತ್ತೆ ಓಕೆನಾ ಈಗ ಇಷ್ಟನ್ನು ಟೋಟಲ್ ಮಾಡೋಣ ಎಷ್ಟು ಬರುತ್ತೆ ಅಂತ ನೋಡೋಣ 5, 10, 15, 1, 5, 6, 6, 2, 8, 8, 2, 1, 2, 1 ಅಲ್ಲಿಗೆ ಎಷ್ಟು ಬರ್ತಾ ಇದೆ 12,050 ನಾವು ಎಷ್ಟು ವ್ಯಾಲ್ಯೂನ ಆಡ್ ಮಾಡಿದೀವಿ ಎಷ್ಟು ವ್ಯಾಲ್ಯೂನ ಅಪ್ಲೈ ಮಾಡಿದೀವಿ ಅಂತ ಹೇಳಿ ಪ್ರತಿ ಒಬ್ಬರಿಗೂ ಈಸಿಯಾಗಿ ಅರ್ಥ ಆಗುತ್ತೆ ಕರೆಕ್ಟಾ ನೋಡಿ ಇಷ್ಟು ವಸ್ತುಗಳನ್ನ ಮಾರಿದ್ವಿ ದುಡ್ಡು ಬಂತು ಕರೆಕ್ಟಾ ಮತ್ತೆ ಈ ವಸ್ತುನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಖರ್ಚಾಗಿತ್ತು ಓಕೆನಾ ಬೇರೆ ಯಾರಾದ್ರೂ ಇನ್ಕಮ್ ಬಂದಿದ್ಯಾ ಅಲ್ಲಿಗೆ ಒಟ್ಟು ಎಷ್ಟು ಲಾಭ ಬಂದಿದೆ ಬಂದಿರತಕ್ಕಂತ ಲಾಭನ ಯಾವ್ಯಾವ ತರ ಖರ್ಚು ಮಾಡಿ ಎಂಪ್ಲಾಯೀಸ್ ಗೆ ಅಂತ 10,200 ಮಾಡಿದೀನಿ ಮ್ಯಾನೇಜ್ಮೆಂಟ್ ಗೆ ಏನೂ ಕೊಟ್ಟಿಲ್ಲ
ಕರೆಕ್ಟ್ ಆ ಗವರ್ಮೆಂಟ್ಗೆ ಅಂತ ಟ್ಯಾಕ್ಸಸ್ 200 ರುಪೀಸ್ ಕಟ್ಟಿದೀನಿ ಟುವರ್ಡ್ಸ್ ನಮಗೆ ಸಾಲ ಕೊಟ್ಟವ್ರಿಗೆ ಹೌದಾ ಎಷ್ಟು ಕೊಟ್ಟಿದೀವಿ 1200 ರುಪೀಸ್ ಕೊಟ್ಟಿದೀವಿ ಇನ್ನು ಉಳಿದಿದ್ದು ರೀಪ್ಲೇಸ್ಮೆಂಟ್ ಗೆ ಮತ್ತೆ ಎಕ್ಸ್ಪ್ಯಾನ್ಷನ್ ಗೆ ಅಂತ ದುಡ್ಡನ್ನ ಇಟ್ಕೊಂಡಿದ್ದೀವಿ ಇಷ್ಟು ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ವ್ಯಾಲ್ಯೂ ಆಡೆಡ್ ಸ್ಟೇಟ್ಮೆಂಟ್ ಅಥವಾ ಗ್ರಾಸ್ ವ್ಯಾಲ್ಯೂ ಆಡೆಡ್ ಸ್ಟೇಟ್ಮೆಂಟ್ ಬರುತ್ತೆ ಈಗ ಅವನೇನ್ ಕೇಳಿದಾನೆ ಅಂದ್ರೆ ರಿಕನ್ಸಿಲೇಷನ್ ಮಾಡಿ ಅಂತ ಹೇಳಿದಾನೆ ಏನ್ ರಿಕನ್ಸೈಲ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ರಿಕನ್ಸೈಲ್ ಮಾಡಬೇಕು ಅಂದ್ರೆ ಅವನು ಕೇಳಿರೋದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಂದ ನಾವು ರಿಕನ್ಸೈಲ್ ಮಾಡಿ ಮಾಡಿದ್ರೆ ನಮ್ಗೆ ಏನ್ ಬರಬೇಕು ಗ್ರಾಸ್ ವ್ಯಾಲ್ಯೂ ಆಡೆಡ್ ಬರಬೇಕು ಅಂತ ಹೇಳ್ತಾರೆ ಈಗ ನಾನೇನ್ ಮಾಡ್ತೀನಿ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಮಾಡ್ತೀನಿ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಏನ್ ಮಾಡ್ತೀನಿ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡ್ಬೋದು ಫಸ್ಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟಿದೆ ಅಂತ ನೋಡೋಣ ನೋಡಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನಮ್ಮ ಹತ್ರ ಎಷ್ಟಿದೆಯಪ್ಪ ಅಂದ್ರೆ 450 ರುಪೀಸ್ ಇದೆ ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 450 ರುಪೀಸ್ ಗೆ ನಾವು ಏನ್ ಆಡ್ ಮಾಡಬೇಕು ಅಂದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಐಟಮ್ಸ್ ಸೆಕೆಂಡ್ ಸ್ಟೇಟ್ಮೆಂಟ್ ಐಟಮ್ಸ್ ಯಾವ್ದಾವ್ದು ಸೆಕೆಂಡ್ ಸ್ಟೇಟ್ಮೆಂಟ್ ಐಟಮ್ಸ್ ಅಂದ್ರೆ ವೇಜಸ್ ಮತ್ತೆ ಸ್ಯಾಲರೀಸ್ ನ ಆಡ್ ಮಾಡ ವೇಜಸ್ ಅಂಡ್ ಸ್ಯಾಲರೀಸ್ ನ ಆಡ್ ಮಾಡ 10,200 ಟುವರ್ಡ್ಸ್ ಮ್ಯಾನೇಜ್ಮೆಂಟ್ ಏನು ಇಲ್ಲ ಟುವರ್ಡ್ಸ್ ಗವರ್ನಮೆಂಟ್ ಹೌದಾ ನಮ್ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಗೆ ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮಾಡೋದ್ರಿಂದ ಟ್ಯಾಕ್ಸ್ ಕೊಟ್ಟಿರೋದನ್ನ ಯಾವುದೇ ಕಾರಣಕ್ಕೂ ನಾವಿಲ್ಲಿ ತಗೊಳ್ಳೋದಿಲ್ಲ ಓಕೆನಾ ಎರಡನೇ ಪಾಯಿಂಟ್ ಏನಂತ ಬರೀತೀವಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಪ್ಲಸ್ ಡಿವಿಡೆಂಡ್ಸ್ ಎರಡು ಸೇರಿಸಿದ್ರೆ ಎಷ್ಟು ಬರುತ್ತೆ ನೋಡಿ 1200 ಬರುತ್ತೆ ಕರೆಕ್ಟಾ ಆಗ ಎಷ್ಟು ಬರುತ್ತೆ ಹಾಗೆ ಟುವರ್ಡ್ಸ್ ರೀಪ್ಲೇಸ್ಮೆಂಟ್ ಅಂಡ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಡೆಫರ್ಡ್ ಟ್ಯಾಕ್ಸಸ್ ಆಗ್ಲಿ ರೀಪ್ಲೇಸ್ಮೆಂಟ್ ರಿಸರ್ವ್ ಆಗ್ಲಿ ರಿಟೈನ್ಡ್ ಅರ್ನಿಂಗ್ಸ್ ಆಗ್ಲಿ ಯೂಸ್ ಮಾಡಲ್ಲ ಆದ್ರೆ ಒಂದು ಪಾಯಿಂಟ್ ನ ಪಕ್ಕಾ ಮಾಡ್ತೀವಿ ಅದ್ಯಾವುದು ಡಿಪ್ರಿಸಿಯೇಷನ್ ಅನ್ನ ಮಾಡ್ತೀವಿ ಡಿಪ್ರಿಸಿಯೇಷನ್ ಎಷ್ಟದು 250 ರುಪೀಸ್ ಈಗ ಟೋಟಲ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ ಇಲ್ಲಿ ಒಂದು ನಿಮಿಷ 5 ಸೊ ಡಿಪ್ರಿಸಿಯೇಷನ್ ಮಾಡೋ ಹಾಗಿಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಆಗಿ ಹೇಳಬೇಕು ಡಿಪ್ರಿಸಿಯೇಷನ್ ಅನ್ನ ನಾವು ಇಲ್ಲಿ ಏನಕ್ಕೆ ಆಡ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಆ ದುಡ್ಡು ನಮ್ಮ ಹತ್ರನೇ ಇರೋದ್ರಿಂದ ಆಡ್ ಮಾಡೋದಿಲ್ಲ ಅದಕ್ಕೆ ನಾವು ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ನ ನಾವು ಈ ತರ ವ್ಯಾಲ್ಯೂ ಆಡೆಡ್ ಸ್ಟೇಟ್ಮೆಂಟ್ ಆಗಿ ಗ್ರಾಸ್ ವ್ಯಾಲ್ಯೂ ಆಡೆಡ್ ಸ್ಟೇಟ್ಮೆಂಟ್ ಆಗಿ ಮಾಡಿದ್ವಿ ಓಕೆ ಇಷ್ಟು ನೋಡ್ಕೊಳ್ಳಿ ಇದು ಸುಮಾರು ವರ್ಷ ಎಕ್ಸಾಮಿನೇಷನ್ ಬಂದಿದೆ ಎಂ ಕಾಮ್ ಗೆ ಮತ್ತೆ ಸಿಎಸ್ ಗೆಲ್ಲ ಓಕೆನಾ ಥ್ಯಾಂಕ್ ಯು ಸೋ ಮಚ್.